ಪ್ರಿಯ ವೀಕ್ಷಕರೇ, ಬ್ರಿಟಿಷರು ಭಾರತವನ್ನು ತೊರೆದು 75 ವರ್ಷಗಳೇ ಆದವು. ಆದರೆ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಆತ್ಮ ಇನ್ನೂ ಭಾರತವನ್ನು ತೊರೆದಿಲ್ಲ ಅಂದರೆ ನೀವು ನಂಬುತ್ತೀರಾ? 1857 ತೀರಿಹೋದ ಬ್ರಿಟಿಷ್ ಅಧಿಕಾರಿಯೊಬ್ಬನ ಆತ್ಮ 165 ವರ್ಷಗಳಿಂದ ತಾನು ದೇಹ ತ್ಯಜಿಸಿದ ಈ ಬಂಗಲೆಯಲ್ಲೇ ನೆಲೆ ನಿಂತಿದೆ. ಹೀಗಂತ ನಾವು ಹೇಳ್ತಾ ಇಲ್ಲ, ರಾಜಸ್ಥಾನದಲ್ಲಿ ಇದರ ಬಗ್ಗೆ ನಾನಾ ದಂತಕಥೆಗಳಿವೆ. ಒಂದು ಪುರಾತನವಾದ ಐಷಾರಾಮಿ ಬಂಗ್ಲೆ ಮತ್ತು ಅದಕ್ಕೆ ಅಂಟಿಕೊಂಡಿರುವ ಪ್ರೇತ ನಂಟಿನ ಕತೆ ಕೇಳಿದರೆ ನಿಮಗೆ ನಿಜಕ್ಕೂ ರೋಮಾಂಚನವಾಗಬಹುದು. ಅದೊಂದು ಬ್ರಿಟಿಷ್ ಕಾಲದ ಭವ್ಯ ಬಂಗ್ಲೆ. ಇದು ಬರೋದ್ಬರಿ 192 ವರ್ಷಗಳ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕಟ್ಟಿಸಲ್ಪಟ್ಟ ಬೃಹತ್ ಬಂಗ್ಲೆ. ಇದರ ವೈಭವ, ಐಷಾರಾಮಿ ವಿನ್ಯಾಸ ನೋಡುಗರ ಮನಸೆಳೆಯುತ್ತದೆ. ಇಲ್ಲಿನ ಒಳಾಂಗಣದ ಅಂದ ಚೆಂದ ನೋಡಿದರೆ ವಾಹ್, ಎಂಥವರಿಗೂ ಇಲ್ಲೊಮ್ಮೆ ವಾಸ್ತವ್ಯ ಹೂಡಬೇಕು ಎಂದು ಅನಿಸುತ್ತದೆ. ಆದರೆ ಈ ಭವ್ಯವಾದ ಬಂಗ್ಲೆಗೆ ಒಂದು ಶಾಪವೂ ಅಂಟಿಕೊಂಡಿದೆ. ಈ ಚಂದದ ಅತಿಥಿಗೃಹದಲ್ಲಿ ಯಾರು ಬೇಕಾದರೂ ತಂಗಬಹುದು. ಆದರೆ ಇಲ್ಲಿ ವಾಸ್ತವ್ಯ ಹೂಡುವುದಕ್ಕೆ ಸ್ವಲ್ಪ ಹೆಚ್ಚು ಪಾವತಿಸಬೇಕು. ಆದರೆ ಕೇವಲ ಹಣವಿದ್ದ ಮಾತ್ರಕ್ಕೆ ಇಲ್ಲಿ ವಾಸ್ತವ್ಯ ಹೂಡಲು ಆಗುವುದಿಲ್ಲ. ಇಲ್ಲಿ ಒಂದು ರಾತ್ರಿ ಕಳೆಯಬೇಕಾದರೆ ಡಬಲ್ ಗುಂಡಿಗೆಯೇ ಇರಬೇಕು. ಇದನ್ನು ಸರ್ಕಾರಿ ಅತಿಥಿಗೃಹಗಳನ್ನಾಗಿ ಬಳಸಲಾಗುತ್ತಿತ್ತು. ಸಾರ್ವಜನಿಕರು ಇಲ್ಲಿ ರೂಮ್ ಬುಕ್ ಮಾಡಿ ವಾಸ್ತವ್ಯ ಹೂಡಬಹುದು. ಇಲ್ಲಿ ನೆಲೆ ನಿಂತವರಿಗೆ ಚಿತ್ರ ವಿಚಿತ್ರ ಅನುಭವಗಳಾಗಿವೆ. ಈ ಭವ್ಯವಾದ ಬಂಗ್ಲೆಯ ಹೆಸರೇ ಬ್ರಿಜ್ ರಾಜ್ ಪವನ್ ಪ್ಯಾಲೇಸ್. ರಾಜಸ್ಥಾನ ಅಂದರೆ ಕೋಟೆ ಕೊತ್ತಲೆಗಳ ರಾಜ್ಯ, ಪ್ರವಾಸಿಗರ ಪಾಲಿಗೆ ಸ್ವರ್ಗ. ಅಲ್ಲದೆ ಐತಿಹಾಸಿಕವಾಗಿಯೂ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರಿದೆ. ಇಲ್ಲಿನ ಪುರಾತನ ಕೋಟೆಗಳು ಅನೇಕ ದಂತಕಥೆಗಳನ್ನು ಹೇಳುತ್ತವೆ. ಇದೇ ಕಾರಣಕ್ಕಾಗಿಯೇ ರಾಜಸ್ಥಾನ ಎಷ್ಟೋ ಜನರನ್ನು ತನ್ನ ಕಡೆಗೆ ಸೆಳೆಯುತ್ತದೆ. ಸ್ನೇಹಿತರೆ, ಕೋಟಾ ರಾಜಸ್ಥಾನದ 3ನೇ ಅತಿದೊಡ್ಡ ಪಟ್ಟಣ. ಈ ಕೋಟಾ ನಗರದ ಸಮೀಪದಲ್ಲಿರುವ ಈ ಬಂಗ್ಲೆಯಲ್ಲಿ ರಾತ್ರಿಯಾದರೆ ನೀರವ ಮೌನ ಆವರಿಸುತ್ತದೆ. ಈ ಮೌನವನ್ನು ಸೀಲಿಕೊಂಡು ಚಿತ್ರ ವಿಚಿತ್ರ ಶಬ್ದಗಳು ಬರುತ್ತವೆ. ಈ ಬಂಗ್ಲೆ ಪ್ರೇತಧ್ವನಿಯಿಂದ ತುಂಬಿ ಮೂಲ ನಿವಾಸಿಗರನ್ನು ಬೆಚ್ಚಿ ಬೀಳಿಸುತ್ತದೆ. ಅಂದಹಾಗೆ ಈ ಬಂಗ್ಲೆಯನ್ನು ನಿರ್ಮಿಸಿದ್ದು 1830 ಬ್ರಿಟಿಷ್ ಸೈನ್ಯದ ಮುಖ್ಯಾಧಿಕಾರಿಯ ಕುಟುಂಬ ನೆಲೆಸಲು ಈ ಬಂಗ್ಲೆಯನ್ನು ಕಟ್ಟಲಾಗಿತ್ತು. ಹೀಗೆ ಬ್ರಿಟಿಷ್ ಮುಖ್ಯಾಧಿಕಾರಿಯು ನೆಲೆಸಲು ಕಟ್ಟಲಾಗಿದ್ದ ಈ ಬಂಗ್ಲೆಗೆ 1844 ಮೇಜರ್ ಚಾರ್ಲ್ಸ್ ವರ್ಟನ್ ಅವರಿಗೆ ಈ ಬಂಗ್ಲೆಯನ್ನು ವಾಸ್ತವ್ಯ ಹೂಡಲು ಕೊಡಲಾಗಿತ್ತು. ಇಲ್ಲಿ ಮೇಜರ್ ತಮ್ಮ ಪತ್ನಿ ಮತ್ತು ಮಕ್ಕಳೊಂದಿಗೆ ವಾಸ್ತವ್ಯ ಹೂಡಿದರು. ಮೇಜರ್ ಚಾರ್ಲ್ಸ್ ವರ್ಟನ್ ಮೊದಲು ಬಂಗಾಳದ ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ನಂತರ ಕೋಟಾಗೆ ವರ್ಗಾಯಿಸಿ ಮೇಜರ್ ಆಗಿ ಭರ್ತಿ ನೀಡಿದ್ದು ಬ್ರಿಟಿಷ್ ಸರ್ಕಾರ. ತನ್ನ ಪತ್ನಿ ಮತ್ತು 4 ಗಂಡು ಮಕ್ಕಳೊಂದಿಗೆ ಮತ್ತು 1 ಹೆಣ್ಣು ಮಗುವಿನೊಂದಿಗೆ ಈ ಬಂಗ್ಲೆಯಲ್ಲಿ ಬಂದು ನೆಲೆಸಿದ್ದರು. ಕೋಟಾದ ರಾಜಮನೆತನ ಬ್ರಿಟಿಷರಿಗೆ ಕಪ್ಪ ಸಲ್ಲಿಸಿಕೊಂಡು ಅವರ ಅಧೀನದಲ್ಲಿತ್ತು. ರಾಜಮನೆತನದಿಂದ ಸಾಕಷ್ಟು ಗೌರವ ಈ ಮೇಜರ್ಗೆ ಸಿಗುತ್ತಿತ್ತು. ಈ ಬಂಗ್ಲೆಯಲ್ಲಿ ಮೇಜರ್ 13 ವರ್ಷಗಳ ಕಾಲ ಜೀವನ ಸಾಗಿಸಿದರು. ಮೇಜರ್ ಚಾರ್ಲ್ಸ್ ವರ್ಟನ್ ಇಡೀ ಭಾರತ ದೇಶದಲ್ಲಿದ್ದ ಬ್ರಿಟಿಷ್ ಸೇನೆಯಲ್ಲಿ ಅತ್ಯಂತ ಶಿಸ್ತಿನ ವ್ಯಕ್ತಿ, ಹಾಗೆಯೇ ಅತ್ಯಂತ ಕ್ರೂರಿಯೂ ಆಗಿದ್ದನು. ಅದು 1857 ಸಮಯ. ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಹತ್ತಿಕೊಂಡಿತ್ತು. ಮೇಜರ್ ಯಾವುದೇ ಮುಲಾಜಿಲ್ಲದೆ ದಂಗೆ ಎದ್ದ ಜನರನ್ನು ಅತ್ಯಂತ ಕ್ರೂರವಾಗಿ ಶಿಕ್ಷಿಸಿ ಎಷ್ಟೋ ಮಂದಿ ಜನರ ಜೀವವನ್ನು ತೆಗೆಯುತ್ತಿದ್ದರು. ಆದರೆ ಕಾಲಕ್ರಮೇಣ ಈ ಮೇಜರ್ ಮತ್ತು ಆತನ ಸೈನ್ಯದ ಉಪಟಳವನ್ನು ಸಹಿಸಲಾಗದೆ ಅಲ್ಲಿನ ರಾಜಮನೆತನ ಮತ್ತು ಜನರು ಒಟ್ಟಾಗಿ ಆತನ ವಿರುದ್ಧ ತಿರುಗಿಬಿದ್ದರು. ಭಾರತದ ರಾಜರಿಂದ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರು ಪೆಟ್ಟು ತಿಂದರು. ಒಂದು ಹಂತದಲ್ಲಿ ಭಾರತೀಯ ಸೇನಾನಿಗಳು ಬ್ರಿಟಿಷರನ್ನು ಭರತ ಭೂಮಿಯಿಂದ ಓಡಿಸ್ತಾರೆ ಎಂಬ ನಂಬಿಕೆಯು ಜನರಲ್ಲಿ ಮೂಡಿತ್ತು. ಈ ಭಾರತೀಯ ಸೇನಾನಿಗಳು ರೊಚ್ಚಿಗೆದ್ದು ಮೇಜರ್ ಚಾರ್ಲ್ಸ್ ವರ್ಟನ್ ಅವರ ಬಂಗ್ಲೆಗೂ ದಾಳಿಯಿಟ್ಟರು. ಮೇಜರ್ ತನ್ನ ಮಕ್ಕಳೊಡನೆ ಬಂಗ್ಲೆಯ ಒಂದು ಕೋಣೆಯಲ್ಲಿ ಅಡಗಿಕೊಂಡರು. ಕೊನೆಗೂ ಆತ ಸಿಪಾಯಿಗಳಿಗೆ ಶರಣಾಗಬೇಕಾಯಿತು. ಒಂದೊಮ್ಮೆ ಭಾರತೀಯ ಸಿಪಾಯಿಗಳಿಗೆ ಬೂಟ್ ಕಾಲ್ನಲ್ಲಿ ಒದೆಯುತ್ತಿದ್ದ ಈ ಮೇಜರ್
ಅದೇ ಭಾರತೀಯ ಸಿಪಾಯಿಗಳ ಕಾಲಿಗೆ ಬಿದ್ದು ಜೀವ ಭಿಕ್ಷೆ ಬೇಡಿದ. ಆದರೆ ಯಾವುದಕ್ಕೂ ಕ್ಯಾರೆ ಮಾಡಿದ ಸಿಪಾಯಿಗಳು ಮೇಜರ್ ಮತ್ತು ಆತನ ಕುಟುಂಬದವರನ್ನು ಕೊಂದು ಹಾಕಿದರು. ಮೇಜರ್ ಸಾವಿನ ಬಳಿಕ ಕೋಟದ ರಾಜಮನೆತನ ಈ ಬಂಗ್ಲೆಯನ್ನು ವಶಪಡಿಸಿಕೊಂಡಿತು. ಹಾಗೆಯೇ ಮೇಜರ್ ಮತ್ತು ಆತನ ಕುಟುಂಬದವರ ಶವವನ್ನು ಈ ಬಂಗ್ಲೆಯಲ್ಲೇ ಹೂತು ಹಾಕಿದರು. ಆದರೆ ಈ ಸಿಪಾಯಿ ದಂಗೆ ಕಾಲಕ್ರಮೇಣ ಹತೋಟಿಗೆ ಬಂದಾಗ ಬ್ರಿಟಿಷರು ತಾವು ಸೋತ ಪ್ರದೇಶಗಳನ್ನು ಪುನಃ ವಶಪಡಿಸಿಕೊಂಡರು. ಹಾಗೆಯೇ ಕೋಟದಲ್ಲಿದ್ದ ಈ ಬಂಗ್ಲೆ ಬ್ರಿಟಿಷರ ವಶವಾಯಿತು. ಬಂಗ್ಲೆಯಲ್ಲಿದ್ದ ಚಾರ್ಲ್ಸ್ ಮತ್ತು ಆತನ ಕುಟುಂಬದವರ ಶವವನ್ನು ಹೊರತೆಗೆದು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಮಾಡಲಾಯಿತು. 1970ರ ದಶಕದಲ್ಲಿ ಭಾರತ ಸರ್ಕಾರ ಈ ಪುರಾತನ ಭವ್ಯವಾದ ಬಂಗ್ಲೆಯನ್ನು ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಹಾಗೆ ಈ ಬಂಗ್ಲೆಯ ಮೂಲ ವಿನ್ಯಾಸ ಹಾಳಾಗದಂತೆ ನವೀಕರಣಗೊಳಿಸಲಾಯಿತು. ಆದರೆ ಈ ಬಂಗ್ಲೆಯಲ್ಲಿ ನೆಲೆಸಿದ ಚಾರ್ಲ್ಸ್ನ ಆತ್ಮ ಮಾತ್ರ ಈ ಬಂಗ್ಲೆಯನ್ನು ಬಿಟ್ಟು ಹೋಗದೆ ಇಲ್ಲಿ ವಾಸ್ತವ ಹೂಡಲು ಬಂದ ಜನರಿಗೆ ಚಿತ್ರ ವಿಚಿತ್ರ ಅನುಭವಗಳನ್ನು ಉಂಟು ಮಾಡಿತು. ಇಲ್ಲಿ ಕೆಲಸ ಮಾಡುವಂತಹ ಸೆಕ್ಯೂರಿಟಿ ಗಾರ್ಡ್ಗಳಿಗೂ ಚಿತ್ರ ವಿಚಿತ್ರ ಅನುಭವಗಳಾದವು. ಆದರೆ ಯಾರೊಬ್ಬರಿಗೂ ಈ ಚಾರ್ಲ್ಸ್ನ ಆತ್ಮ ಕಾಣಿಸಲಿಲ್ಲ. ವೀಕ್ಷಕರೇ, ಮೇಜರ್ ಸತ್ತು 120 ವರ್ಷಗಳೇ ಆದರೂ ಈ ಬಂಗ್ಲೆಯಲ್ಲಿ ಇರುವ ಆತ್ಮ ಯಾರದ್ದು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಆ ಒಂದು ದಿನ ಈ ಬಂಗ್ಲೆಯಲ್ಲಿ ನೆಲೆಸಿರುವ ಈ ಚಾರ್ಲ್ಸ್ ವರ್ಟನ್ನ ಆತ್ಮ ಕಾಣಿಸಿಯೇ ಬಿಟ್ಟಿತ್ತು. ಬಂಗ್ಲೆಯ ಆವರಣದಲ್ಲಿ ಚಾರ್ಲ್ಸ್ ವರ್ಟನ್ನ ಆತ್ಮ ನಡೆದಾಡುವುದನ್ನು ಮಹಾರಾಣಿಯು ಅಂದು ಕಂಡಿದ್ದರು. 1970ರಲ್ಲಿ ಭಾರತ ಸರ್ಕಾರ ಈ ಬಂಗ್ಲೆಯನ್ನು ತನ್ನ ವಶಕ್ಕೆ ಪಡೆದುಕೊಂಡ ನಂತರ ಸಾರ್ವಜನಿಕರಿಗೆ ಪ್ರವೇಶಿಸಲು ಮುಕ್ತ ಅವಕಾಶ ಮಾಡಿಕೊಡಲಾಗಿತ್ತು. ಇಲ್ಲಿ ವಾಸ್ತವ್ಯ ಹೂಡಲು ಬಂದ ಜನರಿಗೆ ಇಂಗ್ಲಿಷ್ನಲ್ಲಿ ಮಾತನಾಡಿದ ಧ್ವನಿಗಳು ಕೇಳಿದವು ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳಿಗೂ ಮದ್ಯಪಾನ ಮಾಡಿ ಮಲಗಿದವರಿಗೂ ಕಪಾಳ ಪೋಕ್ಷವಾದದ್ದು ಉಂಟು. ಇದರಿಂದ ಎಷ್ಟೋ ಜನ ಸೆಕ್ಯೂರಿಟಿಗಳು ಇಲ್ಲಿಂದ ಕೆಲಸ ಬಿಟ್ಟು ಹೋಗಿದ್ದರು. ವೀಕ್ಷಕರೇ, 1980ರಲ್ಲಿ ಕೋಟಾದ ಮಹಾರಾಣಿ ಬ್ರಿಟಿಷ್ ಪತ್ರಕರ್ತನಿಗೆ ನೀಡಿದ ಮಾಹಿತಿಯ ಪ್ರಕಾರ ತನ್ನ ಅಧ್ಯಯನದ ಕೊಠಡಿಯಲ್ಲಿ ವಯಸ್ಸಾದ ಬಿಳಿ ಕೂದಲಿನ ಮತ್ತು ಊರುಗೋಲು ಹಿಡಿದ ವೃದ್ಧರೊಬ್ಬರನ್ನು ನೋಡಿದರಂತೆ. ಆದರೆ ಈ ಆತ್ಮ ಯಾರಿಗೂ ತೊಂದರೆ ಕೊಡಲಿಲ್ಲ ಎಂದು ಅವರು ಹೇಳಿದರು. ಈ ಸುದ್ದಿ ಬ್ರಿಟನ್ ಮತ್ತು ಭಾರತದಲ್ಲಿ ಬಹಳಷ್ಟು ಸುದ್ದಿ ಮಾಡಿತ್ತು. ಹಾಗಾದರೆ ಮೇಜರ್ ಚಾರ್ಲ್ಸ್ನ ಆತ್ಮ ಈ ಬಂಗ್ಲೆಯಲ್ಲಿ ಇರುವುದು ನಿಜಾನ? ಇಲ್ಲಿ ನಡೆಯುವ ಚಿತ್ರ ವಿಚಿತ್ರ ಘಟನೆಗಳಿಗೆ ಈ ಆತ್ಮನೇ ಕಾರಣನ? ಗೊತ್ತಿಲ್ಲ. ಒಟ್ಟಾರೆಯಾಗಿ ರಾಜಸ್ಥಾನ ಮತ್ತು ಬ್ರಿಟನ್ನ ಜನ ಈ ಬಂಗ್ಲೆಯಲ್ಲಿ ಚಾರ್ಲ್ಸ್ ವರ್ಟನ್ನ ಆತ್ಮ ಇದೆ ಎಂದು ನಂಬುತ್ತಾರೆ. ಸೊ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನೀವು ರಾಜಸ್ಥಾನದ ಕೋಟಾ ನಗರದ ಬ್ರಿಜ್ ರಾಜಭವನದ ಬಗ್ಗೆ ತಿಳಿದುಕೊಂಡಿದ್ದೀರಿ ಮತ್ತು ಇದು ಇವತ್ತಿಗೂ ಸಹ ಒಂದು ಭೇಟಿ ನೀಡಬಹುದಾದ ಸ್ಥಳಗಳಲ್ಲಿ ಒಂದಾಗಿದೆ. ಸೊ ಸ್ನೇಹಿತರೆ, ಇಂತಹದೇ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.